ಯಾರನ್ನು ಕೂಡ ರಕ್ಷಣೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಯಾವ ಕೇಸ್ಗೆ ಸಂಬಂಧಿಸಿದಂತೆ ಅಂತಂದ್ರೆ ಹಾನ್ಗಲ್ ರೇಪ್ ಕೇಸ್ಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಯಾವ ಧರ್ಮದವರಾಗಿರ್ಲಿ ಯಾವ ಮತದವರಾಗಿರ್ಲಿ ಯಾವ ಜಾತಿದವರಾಗಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ಕೇಸ್ ನಲ್ಲಿ ಯಾರನ್ನು ಕೂಡ ರಕ್ಷಣೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಸುದ್ದಿ ಅಂತೀರಾ ಇಲ್ಲಿದೆ ನೋಡಿ ಹಾನ್ಗಲ್ ನಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಾವೇರಿಯಲ್ಲಿ ಸಂತ್ರಸ್ತೆಯ ಸಂಬಂಧಿಕರನ್ನ ಭೇಟಿಯಾಗಿರುವಂತಹ ಸಿಎಂ ಅವರು ಯಾರು ಆರೋಪಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಯಾವುದೇ ಧರ್ಮಕ್ಕೆ ಸೇರಿದವರಾಗ್ಲಿ ಜಾತಿಗೆ ಸೇರಿದವರಾಗಲಿ ಈ ಕೇಸ್ನಲ್ಲಿ ಯಾರೇ ಕಾನೂನು ಕೈಗೆ ತಗಲಾಕೊಂಡ್ರೂ ಕೂಡ ಅವರಿಗೆ ಶಿಕ್ಷೆ ಆಗೋದು ಖಂಡಿತ ಅಂತ ಹೇಳಿದ್ದಾರೆ ಯಾರನ್ನೂ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂತ್ರಸ್ತ ಮಹಿಳೆಯರ ಕಡೆಯವರು ಈಗ ತ ಅರ್ಜಿಯನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ವರದಿ ಬರಲಿ ಯಾವುದನ್ನು ಮುಚ್ಚಿ ಹಾಕುವ ಪ್ರಶ್ನೆಗೆ ಇಲ್ಲ ಸ್ಥಳೀಯ ಶಾಸಕ ಶಿವಣ್ಣ ಅವರ ಜೊತೆ ನಾನು ಮಾತನಾಡಿ ಮುಂದೆ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಭೇಟಿಯಾಗಿರುವಂತಹ ಸಂತ್ರಸ್ತೆ ಕುಟುಂಬದವರು ನ್ಯಾಯಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ಯಾಂಗ್ ರೇಪ್ ಆದ ಸಂತ್ರಸ್ತೆ ಸಹೋದರಿ ಮಾತನಾಡಿ ಪೊಲೀಸರು ಮನೆಗೆ ಕರೆದುಕೊಂಡು ಬಂದ್ಬಿಟ್ರು ನನ್ನ ಸಹೋದರಿಗೆ ಬಹಳ ತೊಂದರೆ ಆಗಿದೆ ಪರಿಹಾರವನ್ನ ನೀಡಿ ಅವರಿಗೆ ಮತ್ತೆ ಈಗ ಹುಷಾರಿಲ್ಲ ಆಕೆಯ ಚಿಕಿತ್ಸೆಗೋಸ್ಕರ ಸಹಾಯವನ್ನ ಮಾಡಬೇಕಾಗಿದೆ ಪೊಲೀಸರು ಏನೂ ಹೇಳಲಿಲ್ಲ ಮನೆಗೆ ತಂದು ಬಿಟ್ಟು ಹೋದ್ರು ನಮಗೆ ನ್ಯಾಯ ಸಿಗಲೇಬೇಕು ಜೊತೆಗೆ ಪರಿಹಾರವೂ ಕೂಡ ಬೇಕು ಅಂತ ಸಿಎಂ ಬಳಿ ಸಂತ್ರಸ್ತೆ ಸಹೋದರಿ ಮನವಿಯನ್ನ ಮಾಡಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಹಾವೇರಿ ಜಿಲ್ಲೆಗೆ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತಿಬ್ಬರ ಆರೋಪಿಯನ್ನ ಬಂಧಿಸಿದ್ದಾರೆ ಸಾದಿಕ್ ಹಾಗೆ ಶೋಭೈ ಮುಲ್ಲಾದ್ ಅವರನ್ನ ಬಂಧನೆ ಮಾಡಲಾಗಿದೆ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಒಟ್ಟು ಎಂಟು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ